ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ಸಂದರ್ಭದಲ್ಲೂ ಸಹ ಮನೆಯಲ್ಲಿ ತುಂಬಾ ಕಿರಿಕಿರಿ ಇದೆ ಜಗಳ ಇದೆ ಅಭಿಷ್ಟಗಳು ನೆರವೇರ್ತಾ ಇಲ್ಲ ಯಾವುದು ಶೀಘ್ರವಾಗಿ ಅನ್ಕೊಂಡಿದ್ದ ಕೆಲಸಗಳು ಆಗ್ತಾ ಇಲ್ಲ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಥವಾ ನಿಂತು ಹೋಗ್ತಾ ಇದೆ ಪದೇ ಪದೇ ಏನೋ ಮಂದತ್ವ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಮುಂದೆನೆ ಹೋಗಕ್ಕೆ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಈ ಒಂದು ತೆಂಗಿನಕಾಯಿನ ತಗೊಂಡು ಎರಡು ಬಾ ಎರಡು ಭಾಗ ಮಾಡ್ಕೊಂಡು ಅದ್ರ ಒಳಗಡೆ ಕೊಬ್ಬರಿ ಎಣ್ಣೆನ ಹಾಕಿ ಅಂದ್ರೆ ತೆಂಗಿನ ಎಣ್ಣೆನ ಹಾಕಿ ಬತ್ತಿಯನ್ನ ಹಾಕಿ ಅದನ್ನ ಪೂಜಾ ಈಶಾನ್ಯ ಭಾಗದಲ್ಲಿ ಅಥವಾ ಪೂರ್ವ ಭಾಗಕ್ಕೆ ಅದನ್ನ ಮನೆಯಲ್ಲೇ ಹಚ್ಚೋದ್ರಿಂದ ಎಲ್ಲಾ ಅಭೀಷ್ಟಗಳು ನೆರವೇರುತ್ತೆ ಶೀಘ್ರವಾಗಿ ಎಲ್ಲಾ ಕೆಲಸಗಳು ಕೈಗೂಡುತ್ತೆ ಯಾಕಂದ್ರೆ ತೆಂಗಿನ ಕಾಯಿ ಅದನ್ನ ನಾರಿ ಕೇಳ ಫಲ ಅಂತ ನಾವು ಹೇಳ್ತಿರ್ತೀವಿ ಅದನ್ನ ಕಲ್ಪವೃಕ್ಷ ಅಂತ ಹೇಳ್ತೀವಿ ಅಂದ್ರೆ ಆ ಕಲ್ಪವೃಕ್ಷದ ಮರದಿಂದ ಬಂದಿರತಕ್ಕಂತ ತೆಂಗಿನಕಾಯಿಯನ್ನ ನಾವು ಆದ್ರೆ ಈ ಎಲ್ಲ ಸಮಸ್ಯೆಗಳು ದೂರ ಆಗಿ ಎಲ್ಲ ಕಾಮನೆಗಳು ಹೀಗೆ ಇರುತ್ತೆ ನಾವು ಕೇಳ್ಕೊಂಡಿದ್ ಎಲ್ಲವೂ ಕೊಡುತ್ತೆ ಅಂತಹ ಒಂದು ಫಲ ಈ ತೆಂಗಿನಕಾಯಿ ಇರ್ತಕ್ಕಂಥದ್ದು ಮನೆಯಲ್ಲೂ ಮಾಡಬಹುದು ಅಥವಾ ದೇವಸ್ಥಾನದಲ್ಲೂ ಮಾಡಬಹುದು ಯಾವ ದೇವರ ಮುಂದೆನೂ ಸಹ ಈ ತೆಂಗಿನಕಾಯಿ ದೀಪವನ್ನು ಹಚ್ಚಬಹುದು ಕೆಳಗಡೆ ಒಂದು ತಟ್ಟೆಯನ್ನು ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ತೆಂಗಿನ ಎಣ್ಣೆಯನ್ನ ಹಾಕಿ ಬದ್ದಿಯನ್ನ ಹಾಕಿ ಅದನ್ನ ಆರತಿ ಮಾಡಿದಾಗ ಎಲ್ಲಾ ದೇವತೆಗಳು ಅಂದ್ರೆ ಯಾವ ದೇವತೆಯಿಂದ ನಾವು ಮಾಡ್ತೀವಿ ಈ ತೆಂಗಿನ ತಾಯ ಕಾಯಿಯ ಒಂದು ಆರತಿಯನ್ನ ಆ ಅಷ್ಟು ಶೀಘ್ರವಾಗಿ ಎಲ್ಲಾ ಕೆಲಸಗಳು ನೆರವೇರ್ ಬಿಡುತ್ತೆ ಅಂದ್ರೆ ಅಡ್ಡಿ ಆತಂಕಗಳು ದೂರ ಆಗುತ್ತೆ ನಾವು ಎಲ್ಲ ನೋಡಿರ್ಬೋದು ಈಗ ಸೌತಡ್ಕ ಗಂಟೆ ಗಣಪನ ಹತ್ರ ಹೋದಾಗ ಅಥವಾ ಬೇರೆ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ನಾವು ಆ ಭಾಗಗಳಲ್ಲಿ ಹೋದಾಗ ತೆಂಗಿನಕಾಯಿಯ ದೀಪವನ್ನೇ ತುಂಬಾ ಹಚ್ಚುತ್ತಾ ಇರ್ತಾರೆ ಅಡ್ಡಿ ಆತಂಕಗಳು ದೂರ ಹೋಗಿ ಶೀಘ್ರವಾಗಿ ಕೆಲಸಗಳು ಆಗ್ಬೇಕು ಅಂದುಕೊಂಡಂತಹ ಕೆಲಸಗಳು ನಮ್ಗೆ ಆಗಲೇಬೇಕು ಅನ್ನೋರೆಲ್ಲರೂ ಸಹ ಈ ಪ್ರಯತ್ನವನ್ನ ಮಾಡಬಹುದು ಇದೆಲ್ಲಾ ಸರಳ ಪರಿಹಾರ ನಾವು ಮಣ್ಣಿನ ದೀಪವನ್ನ ಹಚ್ಚುತ್ತೇವೆ ಮನೆಯಲ್ಲಿ ಬೆಳ್ಳಿ ದೀಪವನ್ನ ಇತ್ತಾಳಿ ದೀಪವನ್ನ ತಾಮ್ರದ ದೀಪವನ್ನ ಈಕೆ ಯಾವುದೇ ಹಚ್ಚಿದ್ರು ಸಹ ಕೆಲವೊಂದು ಕೆಲಸಗಳು ಆಗ್ತಾ ಇಲ್ಲ ಅನ್ನುವಾಗ ಸರಳವಾಗಿ ಅದು ಎಣ್ಣೆ ತೆಂಗಿನ ಎಣ್ಣೆ ಎಷ್ಟು ಹಗುರವಾಗಿರುತ್ತೋ ಹಾಗೆ ಅದೇ ರೀತಿ ನಮ್ಮ ಕೆಲಸಗಳು ಸಹ ಏನೇ ಒಂದು ಭಾರವಾಗಿ ಕೆಟ್ಟದಾಗಿ ಕಷ್ಟದಲ್ಲಿ ಇದ್ರೂ ಸಹ ಕಷ್ಟಗಳು ದೂರ ಹೋಗಿ ಅಷ್ಟು ಹಗುರವಾಗಿ ಶೀಘ್ರವಾಗಿ ಕ್ಷಿಪ್ರವಾಗಿ ಸರಳವಾಗಿ ಬೇಗ ಆಗ್ಬಿಡುತ್ತೆ ಅನ್ನೋ ಒಂದು ಪ್ರತೀತಿ ಪುರಾಣಗಳಲ್ಲಿ ಹಾಗಾಗಿ ತೆಂಗಿನಕಾಯಿಯನ್ನ ಬಳಸ್ಕೊಂಡು ದೀಪವನ್ನ ಹಚ್ಚಿ ಅದರಿಂದ ಒಳ್ಳೆ ಫಲಗಳನ್ನು ಪಡ್ಕೊಳ್ಳಿ ಒಳ್ಳೇದಾಗ್ಲಿ ಮನೆಯಲ್ಲೂ ಹಚ್ಬಹುದು ಅಥವಾ ದೇವಸ್ಥಾನದಲ್ಲೂ ಹಚ್ಬಹುದು ಎರಡು ದೀಪಗಳನ್ನ ಅಂದ್ರೆ ಒಂದು ಕಾಯಿ ಹೊಡೆದಾಗ ಎರಡು ಆಗುತ್ತೆ ಎರಡು ಹೋಳಾಗುತ್ತೆ ಆ ಎರಡು ಹೋಳಿನಲ್ಲೂ ಸಹ ದೀಪವನ್ನ ಹಚ್ಬಹುದು ಕೆಳಗಡೆ ಅಕ್ಕಿಯನ್ನ ಹಾಕಬಹುದು ದೇವಸ್ಥಾನದಲ್ಲಿ ಹಚ್ಚಿದಾಗ ಅದನ್ನ ಅಲ್ಲೇ ಬಿಟ್ಟು ಬರಬಹುದು ಮನೆಯಲ್ಲಿ ಹಚ್ಚಿದಾಗ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಬಹುದು ಅಥವಾ ಸಿಹಿ ಪದಾರ್ಥವನ್ನು ಮಾಡಿಕೊಂಡು ತಿನ್ನಬಹುದು